ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬ ದಿನದಿಂದ ಕೇಳ್ತಾ ಇದ್ರಿ ವೆರಿಫಿಕೇಶನ್ಗೆ ಹೋಗಿದ್ರ, ಏನಾಯ್ತು ಏನಾಯ್ತು ಅಂತ. ನನಗೆ ಡೇಟ್ ಕೊಟ್ಟಿದ್ದು ಇವತ್ತು 11th, ಮಂಗಳವಾರ ಡೇಟ್ ಕೊಟ್ಟಿದ್ದು. ಸೊ ನಾನು ಮಾರ್ನಿಂಗೆ ಹೋದೆ ವೆರಿಫಿಕೇಶನ್ಗೆ. ಒಂದಷ್ಟು ತುಂಬ ಪ್ರೋಸೆಸ್ ನಡೆಯುತ್ತೆ ಅಲ್ಲಿ. ನಿನ್ನೆ ಮೊನ್ನೆ ಯಾರ್ಯಾರಿದ್ರು ಅವ್ರದ್ದು ಒಂದಷ್ಟು ಕರೆಕ್ಷನ್ ಇದ್ದಿದ್ರಿಂದ ತುಂಬ ಟೈಮ್ ತಗೋತು. ನಾನು ಹೋಗಿದ್ದು 10 ಗಂಟೆಗೆ, ಆ್ಯಂಡ್ ನಂದು ವೆರಿಫಿಕೇಷನ್ ಎಲ್ಲ ಮುಗಿದು ನಾನು ಡಿ ಸಿ ಆಫೀಸಿಂದ ವಾಪಸ್ ಬರೋ ತನಕ 6 ಗಂಟೆ ಆಯಿತು. 6 ಗಂಟೆಯಲ್ಲಿ ಬಿಟ್ಟೆ ನಾನು, ಅಷ್ಟೊತ್ತು ಆಯಿತು. ಫೈನಲಿ ನಂದು ವೆರಿಫಿಕೇಷನ್ ಎಲ್ಲ ಮುಗೀತು. ತುಂಬ ಪ್ರೋಸೆಸ್ ನಡೆಯುತ್ತೆ, ಹಾಗಾಗಿ ನಾನು ಅಲ್ಲೆಲ್ಲ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ತುಂಬ ಟೆನ್ಸ್ಡ್ ಆಗಿದೆ, ಯಾಕಂದರೆ ಕೆಲವೊಂದಷ್ಟು ಕರೆಕ್ಷನ್ಸ್ ಇರುತ್ತೆ, ಎರಡೂ ಕರೆಕ್ಷನ್ ಇರುತ್ತೆ. ಪ್ರತಿ ಕರೆಕ್ಷನ್ಗೂ ನೋಟ್ರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಹಾಗಾಗಿ ನಂದು ಒಂದಷ್ಟು ಕರೆಕ್ಷನ್ ಇತ್ತು, ಸ್ಮಾಲ್ ಸ್ಮಾಲ್ ಕರೆಕ್ಷನ್ ಅಷ್ಟೇನೆ. ಸೊ ಅದಕ್ಕೆಲ್ಲ ನೋಟ್ರಿ ಮಾಡಿಸ್ಬೇಕು, ಆ್ಯಂಡ್ ನಂದು ರೋಲ್ ನಂಬರ್ ಬರೋ ತನಕ ವೆಯ್ಟ್ ಮಾಡಿ ಮಾಡಿಸ್ಬೇಕು. ಇದೆಲ್ಲ ಮಾಡಿಸೋ ತನಕ ಟೈಮ್ ಹಿಡೀತು. ತುಂಬ ಟಯರ್ಡ್ ಅಂತ ಅನ್ನಿಸ್ತು, ಕೂತು ಕೂತು ಸುಸ್ತಾಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಹಾಗಾಗಿ ನಾನು ಅಲ್ಲೆಲ್ಲೂ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಸೊ ಫೈನಲಿ ಇವಾಗ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ವೆರಿಫಿಕೇಷನ್ ಆಗಿರೋದು ಅಷ್ಟೇನೆ, 1:2 ಲಿಸ್ಟಲ್ಲಿ. ಇದಾದಮೇಲೆ ಫೈನಲ್ ಲಿಸ್ಟ್ ಮೇ ಬಿ ನೆಕ್ಸ್ಟ್ ಮಂತ್, ಆದರೆ ಅದರ ನೆಕ್ಸ್ಟ್ ಮಂತು ಬಿಡ್ಬೋದು, ಅದರ ಬಗ್ಗೆ ನನಗೆ ಐಡಿಯಾಸ್ ಇಲ್ಲ. ಏನಾಯಿತು ಅಂತ ನೀವು ಕೇಳೋದಾದರೆ ಅದು ಸಹ ನನಗೆ ಗೊತ್ತಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಅಷ್ಟೊಂದು ಹೋಪ್ ಇಲ್ಲ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಹಾಗಾಗಿ 1:1 ಲಿಸ್ಟ್ ಬಂದಾಗಲೂ ನನ್ನ ನೇಮ್ ಇದ್ದರೂ ಇಲ್ಲದೆ ಇದ್ರೂ, ನಾನು ಸೆಲೆಕ್ಟ್ ಆಗಿದ್ರು ಆಗಿಲ್ಲದೆ ಇದ್ರೂ, ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಅದನ್ನು ಸಹ ಶೇರ್ ಮಾಡ್ತೀನಿ. ಅದರಲ್ಲಿ ಯಾವುದೇ ಥರ ಹೆಸಿಟೇಷನ್ ಇಲ್ಲ ನನಗೆ. ಸೊ ಹಾಗಾಗಿ ನಾನು ಅದನ್ನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ತುಂಬ ಜನ ಎಷ್ಟು ದಿನದಿಂದ ಆಲ್ಮೋಸ್ಟ್ ನನ್ನ ರಿಸಲ್ಟ್ ಬರುತ್ತೆ ಅಂತ ಹೇಳ್ದಾಗಿಂದನೂ ಹೋಗ್ತಾ ಇದ್ದೀರಾ, ವೆರಿಫಿಕೇಷನ್ಗೆ ಹೋಗಿದ್ರಾ ಅಂತ ಕೇಳ್ತಾನೆ ಇದ್ದೀರಾ. ಹಾಗಾಗಿ ಹೇಳ್ತಾ ಇದ್ದೀನಿ, ವೆರಿಫಿಕೇಷನ್ ಮುಗೀತು, ಬಟ್ ರಿಸಲ್ಟ್ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಾದ ತಕ್ಷಣ ನಾನು ನಿಮಗೆ ಇಮ್ಮಿಡಿಯೇಟಾಗಿ ಶೇರ್ ಮಾಡ್ತೀನಿ. ಅದು ಪಾಸಿಟಿವ್ ಆಗಿದ್ರೂ ಓಕೆ, ನೆಗೆಟಿವ್ ಆಗಿದ್ರೂ ಓಕೆನೆ, ನೋ ಪ್ರಾಬ್ಲಮ್. ಯಾವುದೇ ಬಂದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಆ ಥರ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ವೆರಿಫಿಕೇಷನ್ ಬಗ್ಗೆ ಆಯಿತು. ಆ್ಯಂಡ್ ಇನ್ನೊಂದು ತುಂಬ ಖುಷಿ ಪಡುವಂಥ ವಿಷಯ ಹೇಳಬೇಕು ನಾನು. ಫಸ್ಟ್ ಟೈಮ್ ನನಗೆ ನಾನೊಂಥರ ಸೆಲೆಬ್ರಿಟಿ ಅನ್ನೋ ಫೀಲ್ ಆಯಿತು ಆ್ಯಕ್ಚುಲಿ ನನಗೆ. ಆ್ಯಂಡ್ ನಾನು ಯೂಟ್ಯೂಬ್ ಮಾಡ್ತಾ ಇರೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು, ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಅವರು ಬಾಗಲಕೋಟೆ ಅವರು, ಸಹನಾ ಅಂತ ಅವರ ಹೆಸರು. ಅವರು 3 ಡೇಸ್ ಬ್ಯಾಕ್ 4 ಡೇಸ್ ಬ್ಯಾಕ್ ಅಂತ ಅನಿಸುತ್ತೆ ನಾನು ಚಾಮರಾಜನಗರ ಬಂದಿದ್ದೀನಿ ಅಂತ ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು ನನಗೆ. ಐ ಥಾಟ್ ಮೇ ಬಿ ವೆರಿಫಿಕೇಷನ್ಗೇನೋ ಬಂದಿದ್ದಾರೆ ಅಂತ, ಬಟ್ ಇಲ್ಲ, ಅವರು ಇಲ್ಲಿ ರಿಲೇಷನ್ ಇದ್ದಾರಂತೆ, ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅನ್ನೋ ರೀಸನ್ಗೆ ಬಂದಿದ್ದಂತೆ. ನಿಮ್ಮ ಮನೆ ಅಡ್ರೆಸ್ ಹೇಳಿ, ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನನ್ನ ಮನೆ ಅಡ್ರೆಸ್ಸು ಹೇಳಿದೆ, ಆ್ಯಂಡ್ ಬಂದರು, ನನ್ನ ಮೀಟ್ ಮಾಡಿದ್ರು, ತುಂಬಾ ಖುಷಿ ಪಟ್ಟರು ಅವರು. ಅವ್ರ ಮುಖದಲ್ಲಿದ್ದ ಇನ್ನೋಸೆನ್ಸ್ನ ನೋಡಬೇಕಿತ್ತು ನೀವು. ನಾನು ಶೇರ್ ಮಾಡ್ತೀನಿ ಆ ವಿಡಿಯೋನ ನಿಮ್ಮ ಜೊತೆ. ಎಷ್ಟು ಖುಷಿಯಾಯಿತು ಅಂತಂದರೆ, ಇಷ್ಟು ಇನ್ನೋಸೆಂಟ್ ಆಗಿನೂ ನಂಬ್ತಾರ ನಮ್ಮನ್ನ ಅಂತ ಅನ್ನಿಸ್ತು ನನಗೆ. ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ನೀವು, ಕಮೆಂಟಲ್ಲೂ ಗೊತ್ತಾಗುತ್ತೆ ನೀವು ಎಷ್ಟು ನಮ್ಮನ್ನು ಇಷ್ಟಪಡ್ತೀರಾ, ಯಾವ ಥರ ಪ್ರತಿಯೊಂದೂ ನಾವೇನೇ ಹೇಳಿದ್ರು ಅದಕ್ಕೆ ಸಮಾಧಾನ ಮಾಡೋದಿರ್ಬೋದು, ಅಥವಾ ನಮ್ಮ ಖುಷಿ ವಿಚಾರಗಳನ್ನು ನಿಮ್ಗೆ ಹೇಳ್ಕೊಂಡಾಗ ನೀವು ಖುಷಿ ಪಡೋದಿರ್ಬೋದು. ಈ ತುಂಬ ಹತ್ತಿರದ ರಿಲೇಷನ್ಗಳು ನಿಮ್ಮ ಥರ ಅಷ್ಟು ಫೀಲ್ ಮಾಡಲ್ಲ. ನಮಗೇನಾದರೂ ಕಷ್ಟ ಆಯಿತು ಅಂದ್ರೂ ಅಷ್ಟೇ, ಖುಷಿ ಆಯಿತು ಅಂದ್ರೂ ಅಷ್ಟೇನೆ, ನಿಮ್ಮ ಥರ ಸಪೋರ್ಟ್ ಪ್ರಾಮಿಸ್ ನಾನು ನೋಡಿರೋ ಪ್ರಕಾರ ಅಷ್ಟು ಎಂಕರೇಜ್ ಮಾಡೋದಾಗಲಿ ಅಥವಾ ಅಷ್ಟು ಸಮಾಧಾನ ಮಾಡೋದಾಗಲಿ ಮಾಡೋದು ತುಂಬ ಕಡಿಮೆ. ಬಟ್ ನೀವು ಜಸ್ಟ್ ನನ್ನ ವಿಡಿಯೋಸ್ ನೋಡಿನೇ ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತೀರಾ, ನನ್ನಿಂದ ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ತೀರಾ, ಇದೆಲ್ಲ ತುಂಬ ಅಂದರೆ ತುಂಬ ಖುಷಿ ಪಡೋ ವಿಷಯ. ನನ್ನಿಂದ ಒಬ್ಬರು ಇಬ್ಬರು ಚೇಂಜ್ ಆದ್ರೂ ಐ ಆಮ್ ವೆರಿ ಹ್ಯಾಪಿ. ಸೊ ಅವ್ರು ಹೇಳಿದ್ರು ನಾನು ಪೂಜೆ ಅಷ್ಟೊಂದು ಮಾಡ್ತಾ ಇರಲಿಲ್ಲ, ನಿಮ್ಮನ್ನು ನೋಡಿದ್ಮೇಲೆ ಪೂಜೆ ಜಾಸ್ತಿ ಮಾಡ್ತಾ ಇದ್ದೀನಿ, ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಇವಾಗ, ನನ್ನ ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ತುಂಬ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ಅಂತ. ಅದಕ್ಕಿಂತ ಇನ್ನೇನು ಬೇಕಲ್ವಾ ನನಗೆ. ಸೊ ಏನೋ ಒಂದು ಅಚೀವ್ ಮಾಡ್ದಂಥ ಖುಷಿ ಆಯಿತು ನನಗೆ. ಇಂಥ ಜನ ಸಿಗೋದು ತೀರಾ ಕಡಿಮೆ, ಅದರಲ್ಲೂ ನೀವು ಯಾರ್ಯಾರಿದ್ದೀರಾ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವಿಡಿಯೋಸ್ ನೋಡ್ತಾ ಇರೋರು, ಪ್ರತಿಯೊಬ್ಬರೂ ಅಷ್ಟೇ ಎಷ್ಟೊಂದು ಪಾಸಿಟಿವ್ ಆಗಿ ನನಗೆ ಕಮೆಂಟ್ ಮಾಡ್ತೀರಾ, ತುಂಬ ಖುಷಿಯಾಗುತ್ತೆ ನನಗೆ. ಒಳ್ಳೆ ಫ್ರೆಂಡ್ಸ್ ಸಿಗೋದು ಹೇಗೆ ತುಂಬ ಕಷ್ಟನೋ, ಹಾಗೆ ಒಬ್ಬ ಯೂಟ್ಯೂಬರ್ಗೆ ಒಳ್ಳೆ ಸಬ್ಸ್ಕ್ರೈಬರ್ ಸಿಗೋದು, ಒಳ್ಳೆ ವ್ಯೂವರ್ಸ್ ಸಿಗೋದು ಸಹ ಅಷ್ಟೇ ಕಷ್ಟ, ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಅವ್ರು ಡೈರೆಕ್ಟಾಗಿ ಬಂದು ಮೀಟ್ ಮಾಡಿ ಮಾತಾಡಿದ್ರು. ತುಂಬ ಇನ್ನೋಸೆಂಟ್ ಅಂತ
ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ನೀವೂ ಅಷ್ಟೇನೆ, ಯಾರೆಲ್ಲ ನನ್ನ ವಿಡಿಯೋ ನೋಡಿ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದಕ್ಕೂ ನನಗೆ ಧೈರ್ಯ ಹೇಳೋದಿರ್ಬೋದು, ನನ್ನ ಸಪೋರ್ಟ್ ಮಾಡ್ತಾ ಇರ್ಬೋದು, ಎಲ್ಲದಕ್ಕೂ ನನ್ನ ಕಡೆಯಿಂದ ಬಿಗ್ 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 ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಎಷ್ಟು ಕೈ ಮುಗಿದ್ರೂ ಸಾಲಲ್ಲ. ಇನ್ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ಥರ ನಿಮಗೆ ರೀಚ್ ಆಗ್ತೀನಿ, ನನ್ನನ್ನು 4 ಜನ ನೋಡಿ ಏನೋ ಕಲಿತಾರೆ ಅಂತಂದರೆ ನಿಜ ನನಗೆ ತುಂಬ ಖುಷಿ ಆಗ್ತಿದೆ. ಯೂಟ್ಯೂಬ್ ಅರ್ನಿಂಗ್ಸ್ ವ್ಯೂಸ್ ಅದೆಲ್ಲ ಸೆಕೆಂಡ್ರಿ ನನಗೆ. ಅವ್ರನ್ನ ನೋಡಿದ ಮೇಲೆ ನನಗೆ ಅನ್ನಿಸ್ತು ಸಾರ್ಥಕ ಆಯಿತು, ಸಾಕು, ನಾನು ಇಷ್ಟು ಮಾಡಿದ್ದೀನಲ್ವ, ನನಗೆ ಸಾಕಂತ ಅನ್ನಿಸ್ತು. ಸೊ ಹಾಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಡೆಫಿನೆಟ್ ಆಗಿ ಇನ್ನು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇವರೇ ನೋಡಿ ನನ್ನ ಸಬ್ಸ್ಕ್ರೈಬರ್, ಬಾಗಲಕೋಟೆಯಿಂದ ಬಂದಿದ್ದು ಸಹನಾ ಅಂತ. ನಾನು ಆಗಲೇ ಹೇಳಿದಾಗೆ ಶಿ ಇಸ್ ವೆರಿ ಇನ್ನೋಸೆಂಟ್. ನಿಮ್ಮ ಕಮೆಂಟು ಅವರ ಕಮೆಂಟ್ ಆಲ್ಮೋಸ್ಟ್ ರಿಸೆಂಬಲ್ ಇದೆ, ಸೇಮ್. ಆದಷ್ಟು ಶೇರ್ ಮಾಡ್ತೀರಾ, ಒಳ್ಳೊಳ್ಳೆ ಒಪಿನಿಯನ್ನ ಕೊಡ್ತೀರಾ, ನನಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅವ್ರ ಮುಖದಲ್ಲಿದ್ದ ಎಕ್ಸೈಟ್ಮೆಂಟ್ ಇದೆಯಲ್ವಾ, ಅದು ನಾನು ಮೊದಲೇ ಹೇಳಿದಾಗೆ ಯಾರನ್ನಾದರೂ ಸೆಲೆಬ್ರಿಟೀಸ್ ನೋಡಿದ್ರೆ ಆ ಥರ ಎಕ್ಸೈಟ್ ಆಗೋದು ಜಾಸ್ತಿ, ಅದೇ ಥರ ಎಕ್ಸೈಟ್ಮೆಂಟ್ ಇತ್ತು ಅವರ ಫೇಸಲ್ಲಿ. ಅದು ಮನೆಯೆಲ್ಲ ನೋಡಿಕೊಂಡು ನನಗೆ ಇದು ಗೊತ್ತು, ಇದಕ್ಕೆ ಪ್ರತಿಯೊಂದು ಥಿಂಗ್ ನಾನು ಯಾವಾಗ ಯಾವಾಗ ತಂದೆ. ಆ್ಯಂಡ್ ನಾನು ಯೂಟ್ಯೂಬ್ ಮಾಡುವಾಗ ಯೂಸ್ ಮಾಡೋ ವರ್ಡ್ಸ್ ಇರ್ಬೋದು, ರಿಪೀಟೆಡ್ ವರ್ಡ್ಸು, ನಾನು ಏನೇನಿದೆ ಪ್ರತಿಯೊಂದು ಎಷ್ಟು ಡೀಟೇಲಾಗಿ ಹೇಳಿದರು, ಪ್ರತಿಯೊಂದನ್ನು ಸ್ಕ್ರೀನ್ಶಾಟ್ ಸಹ ತೆಗೆದಿಟ್ಕೊಂಡಿದ್ದಾರೆ ಅವರು. ಇದೆಲ್ಲ ನಾನು ಆಗಲೇ ಹೇಳಿದಾಗೆ ಸ್ಪೀಚ್ಲೆಸ್, ಮಾತಾಡೋದಕ್ಕೆ ಆಗಲ್ಲ. ನನಗೆ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು, ಅವರು ಮಾತಾಡಿದ ರೀತಿ ಎಲ್ಲನೂ ನೋಡಿ. ಸೊ ಹಾಗಾಗಿ ನಾನು ಒಂದ್ಸರಿ ಬನ್ನಿ ಮನೆಯೆಲ್ಲ ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಅವರು ನನ್ನ ಮನೆ ಆಲ್ರೆಡಿ ನೋಡಿದ್ದೀನಿ ನಿಮ್ಮದು ಮನೇನ ಅಂತ ಹೇಳಿ ತಾನೇ ಎಲ್ಲ ಹೇಳ್ತಿದ್ರು, ಇದು ಅಡುಗೆ ಮನೆ, ಈ ಹೊರಳಕಲ್ಲಿ ಯಾವಾಗ ತೊಗೊಂಡ್ರಿ, ಎಲ್ಲ ಗೊತ್ತು ನನಗೆ ಪ್ರತಿಯೊಂದೂ. ನನಗೆ ಇದನ್ನೆಲ್ಲ ನೋಡಿ ನಿಜವಾಗ್ಲೂ ಇಷ್ಟೊಂದು ಹಚ್ಕೊಳ್ಳೋಕೆ ಸಾಧ್ಯನಾ, ಆ ಥರ ಫೀಲ್ ಆಯಿತು ನನಗೆ. ನಾನು ಯೂಟ್ಯೂಬ್ ಮಾಡಿದ್ದ ಮೇನ್ ಇಂಟೆನ್ಷನ್ ಏನು ಅಂತಂದರೆ ಜಸ್ಟ್ ನನ್ನ ಲೈಫ್ ಸ್ಟೈಲ್ನ ತೋರಿಸ್ಬೇಕು ಅಷ್ಟೇನೆ, ಬೇರೆ ಯಾವುದೇ ಏನು. ಈಗೇನು ನೀವೆಲ್ಲ ಹೇಳ್ತಿದ್ದೀರಾ, ತುಂಬ ಜನ ಹೇಳ್ತೀರಾ ಇನ್ಸ್ಪೈರ್ ಆಗ್ತಿದ್ದೀವಿ ಅಂತ, ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನೀವು ಯಾವ ಥರ ಇನ್ಸ್ಪೈರ್ ಆಗ್ತಿದ್ದೀರಾ, ನನ್ನ ಲೈಫ್ ಸ್ಟೈಲ್ ನಿಮ್ಗೆ ಯಾವ ಥರ ಇನ್ಸ್ಪೈರ್ ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನಿಂದ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜ್ ಆಗಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇದು ಅವ್ರು ನನಗೆ ಕೊಟ್ಟಿರೋಂಥ ಗಿಫ್ಟ್, ನೀವು ಫ್ರಿಜ್ ಓಪನ್ ಮಾಡುವಾಗೆಲ್ಲ ನನ್ನನ್ನು ನೆನೆಸ್ಕೋಬೇಕು ನೀವು ಅಂತ ಹೇಳಿ ಕೊಟ್ಟರು. ತುಂಬಾ ಖುಷಿಯಾಯಿತು ನನಗೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿಮ್ಮದೇನಾದರೂ ಆ ಥರ ತೀರಾ ಪರ್ಸ್ನಲ್ ಇದ್ದರೆ ನನಗೆ ನೀವು ಪರ್ಸ್ನಲಾಗಿ ಮೇಲ್ ಸಹ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ ನಂಬರ್ ಕೇಳ್ತೀರಾ, ಬಟ್ ನಾನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡೋದಕ್ಕಾಗಲ್ಲ. ಬಟ್ ನೀವು ನನಗೆ ಆರಾಮ್ಸೆ ಪರ್ಸ್ನಲಿ ನೀವು ಮೇಲ್ ಮಾಡಿ, ನಿಮ್ಮದು ಏನೇ ಪ್ರಾಬ್ಲಮ್ ಇದ್ರೂ ಡೆಫಿನೆಟ್ ಆಗಿ ನಾವು ಮೇಲಲ್ಲೇ ಅದ್ರ ಬಗ್ಗೆ ಮಾತಾಡ್ಬೋದು. ಆ್ಯಂಡ್ ನಾನೇನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಸೊ ನನಗೇನು ಗೊತ್ತಿದೆ ನಾನು ಯಾವ ಥರ ನಿಮ್ಮ ಜೊತೆ ಕನ್ವಿನ್ಸ್ ಮಾಡ್ಬೋದು ನಿಮ್ಮನ್ನು ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಅದಕ್ಕೆ ಇವತ್ತು ಮೆಸೇಜ್ ಮಾಡಿರೋದು ಬರ್ರೇ ಮೆಸೇಜ್, ನಂಗೆ ಇರಕ್ಕೆ ಕನಸ್ಬಾರ್ದಲ್ಲ ಪಮ್ಮಿ ಕೆಲಸ, ನಿಮ್ಮ ಗಡಬಡ ಜೀವನ ನೋಡ್ಬಿಟ್ಟು ಡೈಲಿ ನೋಡಿದೆ, ನಂಗೆ ಒಮ್ಮೆ ಕುಂತಾಗ ಬೇಗ ಜಾಸ್ತಿ ಇರ್ತಾರೆ ಸುಮ್ಮನೆ ಕುದುರ್ತೀನಿ, ಎಷ್ಟು ಕುಂದಿರ್ತೀನಿ ಅವಾಗೆಲ್ಲ, ಇವಾಗ ಅಷ್ಟೇ ಖುಷಿ ಬರ್ತೀನಿ. ಇವಾಗ ನಾನು ಬೇಕಷ್ಟು ಕೈ ಈಗ ನನ್ನ ಪ್ಲಾನ್ ಇರೋದೇನು, ನಮ್ಮಲ್ಲಿ ಏನು ಇದರದ್ದೆಲ್ಲ ಮಾಹಿತಿಗಳನ್ನ ಮುಖಾಂತರ ತಿಳಿಸೋದು. ನಾನು ನೀವು ಈಗ ಇವತ್ತೇ ನಿನ್ನೆಲ್ಲ ನಂಬರ್ ಸೇವ್ ಮಾಡೋದು, ಮುಂಚೆ ನಾನು ನೀವು ಲಾಗ್ ಹಾಕ್ತಿರಲ್ಲ ಅದಕ್ಕೆ ಲಿಂಕ್ ಇರುತ್ತಲ್ಲ, ನಾವು ಅದನ್ನು ಸ್ಟೇಟಸ್ ಕಾಕ್ಬಿಡ್ತೀನಿ. ನಮ್ಮ ಮೂರು ಜನ ಫ್ರೆಂಡ್ಸು, ಅವ್ರ ಫ್ರೆಂಡ್ಸು, ಟೀಚರ್ ಮಂದಿರೋ ಒಂದು ಫ್ರೆಂಡ್ಸು, ಮಗಳ ಟೀಚರ್ಸು, ಹಿಂಗೆ ಅದು ಪಟ 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 280 ಒಮ್ಮೆ ಹೊರಡುತ್ತೆ. ಅವ್ರ ಮಗಳಿಗೂ ಸಹ ಸಾನು ಅಷ್ಟೇ ಏಜ್ ಅಂತೆ, ಸೇಮ್ ಸಾನು ಕ್ಲಾಸ್ ಅವಳು ಓದ್ತಾ ಇರೋದು. ಸಾನುನ ನೋಡಿ ಇವಾಗ ಅವಳು ಬರಿತಾ ಇದ್ದಾಳೆ, ನಾನು ಕರ್ಸಿವೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅವಳಿಗೆ. ಅವಳಿಗೆ ಸಾನು ಅಂದರೆ ತುಂಬ ಇಷ್ಟ, ನನಗೂ ಸಾನು ಮತ್ತು ಪೂರ್ವಿ ಇಬ್ಬರೂ ಇಷ್ಟ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಅವಳ ಜೊತೆ ವಿಡಿಯೋ ಕಾಲ್ ಮಾಡೋದಕ್ಕೂ ಸಹ ಅವರು ಟ್ರೈ ಮಾಡಿದರು. ಹಲೋ, ನಿಮ್ಮನ್ನು ಸರ್ಪ್ರೈಸ್, ನಾ ಕೊನೆಗೂ ಇವು ಸ್ವರ್ಣ ಮೇಡಮ್ ಅವ್ರ ಮನೆ ರೀಚ್ ಆದ್ರು ಈಗ ಜಸ್ಟ್ ಮೀಟ್ ಆಯ್ತಲ್ಲ ಬಂದು. ಇಲ್ಲ ಅದು ಸ್ವಲ್ಪ ಜೂಕ್ ಹೋಗಿ ಬಂದ ಲೇಟ್ ಆಯ್ತು, ಈಗ ಜಸ್ಟ್ ಬಂದ್ವಿ. ಶ್ರದ್ಧಾ ಇದ್ದಾಳೆ? ಶ್ರದ್ಧಾ ಇದ್ದಾಳು? ಸಹನಾ ಅವರ ಮಗಳ ಹೆಸರು ಶ್ರದ್ಧಾ ಅಂತ.
ತುಂಬ ಕ್ಯೂಟಾಗಿದೆ ಮಗು, ಫೋಟೋ ಎಲ್ಲ ತೋರಿಸಿದ್ರು, ಚೆನ್ನಾಗಿದ್ದಾಳೆ. ಆ್ಯಂಡ್ ಅವರು ಹೋಗೋ ಟೈಮಲ್ಲಿ ಫೈನಲಿ ವಿಡಿಯೋ ಕಾಲ್ ಮಾಡಿ ಅವರ ಹಸ್ಬೆಂಡ್ ಜೊತೆಗೆ ಮಕ್ಕಳ ಜೊತೆನೂ ಸ್ವಲ್ಪ ಮಾತಾಡಿದೆ. ಮಕ್ಕಳು ಅಂದರೆ ಹೊಸಬರನ್ನ ನೋಡಿದಾಗ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ, ಸೊ ಹಾಗಾಗಿ ಮಾತಾಡಿಸ್ದೆ ಕೊನೆಗೂ. ಆ್ಯಂಡ್ ಹೋಗುವಾಗ ನಮ್ಮ ಕಡೆ ಸಂಪ್ರದಾಯದಂತೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ದೆ ನಾನು. ಆ್ಯಕ್ಚುಲಿ ಅವ್ರು ಸಂಜೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಜಸ್ಟ್ ಸಿಂಪಲಾಗಿ ಜಾಮೂನ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಬಟ್ ಅವರು ಬರೋದು ಸ್ವಲ್ಪ ಲೇಟ್ ಆಯಿತು, 7:30 ಬಂದರು. ಫೈನಲಿ ನಾನು ನನ್ನ ಸಬ್ಸ್ಕ್ರೈಬರ್ನ ಮೀಟ್ ಮಾಡಿದೆ. ಅವ್ರಿಗೆ ನನ್ನನ್ನು ಮೀಟ್ ಮಾಡಿ ಎಷ್ಟು ಖುಷಿಯಾಗಿದೆ ಅದಕ್ಕಿಂತ ಜಾಸ್ತಿ ಖುಷಿಯಾಯಿತು ನನಗೆ ಅವ್ರನ್ನ ಮೀಟ್ ಮಾಡಿ. ಎಸ್ಪೆಷಲಿ ಅವರ ಎಕ್ಸೈಟ್ಮೆಂಟ್, ಅವರ ಇನ್ನೋಸೆನ್ಸ್ ಇದೆಲ್ಲ ನೋಡಿ ನನಗೆ ತುಂಬಾ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಸೊ ಐ ಆಮ್ ವೆರಿ ಹ್ಯಾಪಿ. ಇವ್ರನ್ನ ನಾನು ನಿಮಗೆ ತೋರಿಸ್ಬೇಕಿತ್ತು ಆ್ಯಂಡ್ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಸೊ ಇವರೇ ನನ್ನ ಸಬ್ಸ್ಕ್ರೈಬರ್. ಇನ್ನೊಂದು ಸಾರಿ ಹೇಳ್ತೀನಿ, ಅವರ ನೇಮು ಸಹನಾ ಅಂತ, ಬಾಗಲಕೋಟೆಯಿಂದ ನನಗೋಸ್ಕರ ಬಂದಿದ್ದರು. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ನನಗೆ ನನ್ನ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆದ ಮೂಮೆಂಟ್ ಅದು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ನನಗೆ, ಇದನ್ನು ನಾನು ಜಸ್ಟ್ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಕೆಲವೊಂದು ಪ್ರಾಬ್ಲಮ್ಸ್ನ ನಾವು ಹೈಡ್ ಮಾಡಿಕೊಂಡು ಬದುಕ್ಬೋದು, ಬಟ್ ಕೆಲವೊಂದು ಪ್ರಾಬ್ಲಮ್ ನಾವು ಮರಿಬೇಕು ಅಂತ ಅನ್ಸಿದ್ರು, ಮುಚ್ಚಿಡಬೇಕು ಅಂತ ಅನ್ಸಿದ್ರು ಅದು ಆ ಥರ ಮಾಡೋದಕ್ಕಾಗಲ್ಲ. ಅಂಥ ಪ್ರಾಬ್ಲಮ್ಸ್ ತುಂಬ ಇದೆ. ಸೊ ಹಾಗಾಗಿ ಆ ಥರ ಪ್ರಾಬ್ಲಮ್ ಬಂದಾಗ ನಾನು ಬೇರೆಯವಳಾಗಿ ನಿಂತ್ಕೊಂಡು ನಾನು ನಿಮಗೆ ಏನು ಬೇಕಾದರೂ ಸಜೆಷನ್ ಕೊಡ್ಬೋದು, ಹಾಗೆ ಮಾಡಿ ಹೀಗೆ ಮಾಡಿ ನೀವು ಮರಿಬೋದು ಏನೋ ಮಾಡ್ಬೋದು ಅಂತ ಆ ಥರ ನಾನು ಸಜೆಷನ್ ಕೊಡ್ಬೋದು. ಬಟ್ ಫೀಲ್ ಮಾಡೋರಿಗೆ ಗೊತ್ತು ಅದರ ಕಷ್ಟ ಏನಿದೆ, ಅದರ ಪ್ರಾಬ್ಲಮ್ ಏನಿದೆ ಅಂತ. ಬ್ಯೂಟಿ ಸಂಬಂಧಪಟ್ಟಾಗಿರ್ಬೋದು ಅಥವಾ ಅವ್ರ ಲೈಫ್ ಸಂಬಂಧಪಟ್ಟಾಗೆ, ಅವರ ತುಂಬ ಇಂಪಾರ್ಟೆಂಟ್ ಯಾರನ್ನೋ ಕಳ್ಕೊಂಡಿರೋದಿರ್ಬೋದು ಅವ್ರ ಲೈಫಲ್ಲಿ. ಇದಲ್ಲದೇ ನಮ್ಮ ಬ್ಯೂಟಿಗೆ ಸಂಬಂಧಪಟ್ಟಾಗೆ ಅಥವಾ ನಮ್ಮ ಸ್ಕಿನ್ಗೆ ಸಂಬಂಧಪಟ್ಟಾಗೆ ಏನಾದರೂ ಪ್ರಾಬ್ಲಮ್ ಆದಾಗ ಡೆಫಿನೆಟ್ ಆಗಿ ನಾನು ಸಹ ಅಷ್ಟೇ ಕಾನ್ಫಿಡೆಂಟ್ನ ಕಳ್ಕೊತೀನಿ. ನಾನು ಯೂಟ್ಯೂಬರ್ ಆಗಿದ್ದೀನಿ ಅನ್ನೋ ರೀಸನ್ಗೆ ಇಲ್ಲ ನೀವು ಹಾಗಿರಿ ಹೀಗಿರಿ ಸ್ಟ್ರಾಂಗ್ ಆಗಿರಿ ನಾನಾಗಿ ಹೇಳಲ್ಲ. ಪ್ರತಿಯೊಬ್ಬರಿಗೂ ಒಂದು ಪಿಂಪಲ್ ಬಂದ್ರೂ ಅದು ಹೋಗೋ ತನಕ ನಾವು ಸಾವಿರ ರೆಮಿಡಿ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ಸ್ಕಿನ್ ಪ್ರಾಬ್ಲಮ್ ಅಥವಾ ಬ್ಯೂಟಿಗೆ ಸಂಬಂಧಪಟ್ಟಾಗೆ ಲೈಫಿಗೆ ಸಂಬಂಧಪಟ್ಟಾಗೆ ಸಾವಿರ ನಮಗೆ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ನಾನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಲ್ಲ. ಬಟ್ ಆ ಸಮಸ್ಯೆ ಒಂದನ್ನೇ ನೀವು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಳ್ಳೋದು ಅಥವಾ ನಿಮ್ಮನ್ನು ನಂಬ್ಕೊಂಡು ಬದುಕಿರೋರನ್ನ ಮರೆತುಬಿಟ್ಟು ಯಾವುದಾದ್ರೂ ಬೇರೆ ಥರ ಡಿಸಿಷನ್ ತಗೊಳ್ಳೋದು, ದಯವಿಟ್ಟು ಹಾಗೆ ಮಾಡಬೇಡಿ. ಯಾಕಂದರೆ ನಮ್ಮನ್ನು ಮೀರಿದಂಥ ಒಂದು ಲೈಫ್ ಇದೆ ನಮಗೋಸ್ಕರ. ನಮ್ಮ ಪ್ರಪಂಚದಲ್ಲಿ ಬರೀ ನಮ್ಮನ್ನು ಮಾತ್ರ ನಾವು ನೋಡಿಕೊಂಡಾಗ ನಮ್ಮ ಬ್ಯೂಟಿ ನಮ್ದು ಏನೇನು ನಮ್ಮ ರಿಲೇಟೆಡ್ ಏನಾಗಿರುತ್ತೋ ಎಲ್ಲ ದೊಡ್ಡದು ಅಂತ ಅನಿಸುತ್ತೆ. ಸೊ ಯಾವಾಗ ನಾವು ನಮ್ಮ ಮಕ್ಕಳು ನನ್ನ ಮನೆ ನನ್ನ ಸಂಸಾರ ಅಂತ ನೋಡ್ತೀವೋ ಆವಾಗ ನಾವು ಸ್ವಲ್ಪ ನಮ್ಮನ್ನು ಮರೆತು ಅವರ ಬಗ್ಗೆ ಯೋಚನೆ ಮಾಡ್ಬೋದು. ಕ್ಲಿಯರ್ ಆಗುವಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರೋ ಪ್ರಾಬ್ಲಮ್ಗೆ ನಾವು ತಲೆ ಕೆಡಿಸ್ಕೋಬೋದು. ಕೆಲವೊಂದಷ್ಟು ಪ್ರಾಬ್ಲಮ್ ಸೊಲ್ಯೂಷನ್ನೇ ಇರಲ್ಲ. ಫಾರ್ ಎಕ್ಸಾಂಪಲ್, ನಾನು ಆಗಲೇ ಹೇಳಿದಾಗೆ ಯಾರೋ ಹೋದರು, ನಮ್ಮ ತುಂಬ ಹತ್ರದವರು ನಮ್ಮ ತುಂಬ ಇಷ್ಟಪಡೋರು ಹೋದರು ಅಂದಾಗ ಅವ್ರನ್ನ ನಾವು ಮತ್ತೆ ವಾಪಸ್ ತರೋದಕ್ಕಾಗಲ್ಲ. ಹಾಗಂತ ನಮ್ಮ ಲೈಫಲ್ಲಿರೋ ಖುಷಿನ ಕಳ್ಕೊಳ್ಳೋದ್ರ ಬದಲು ಅಥವಾ ನಮ್ಮ ಒಂದು ನಾವು ಡಲ್ ಆಗಿರೋದ್ರಿಂದ ನಮ್ಮ ಮಕ್ಕಳು ನಮ್ಮ ಸಂಸಾರ ನಮ್ಮಿಂದ ಅವ್ರು ಡಲ್ ಆಗೋದನ್ನು ತಪ್ಪಿಸ್ಬೇಕಲ್ವಾ. ಸೊ ಹಾಗಾಗಿ ನಿಮ್ಮ ಬ್ಯೂಟಿ ಇರ್ಬೋದು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ನಿಮಗೆ ಕೆಲವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಡೆಫಿನೆಟಾಗಿ ನಿಮಗೆ ಸಜೆಷನ್ ಕೊಡೋಕ್ಕಾಗಲ್ಲ ಏನು ಹಾಗಿರಿ ಹೀಗಿರಿ ಮರ್ತು ಬಿಡಿ ಅಂತ. ಪ್ರತಿಯೊಂದೂ ಎವ್ರಿ ಡೇ ನಮಗೆ ಅದು ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಕಳ್ಕೊಂಡಿದ್ದು ನಮಗೆ ಪ್ರತಿದಿನ ಫೀಲ್ ಆಗುತ್ತೆ ಅಥವಾ ಕೆಲವರು ಬೇಕಂತಾನೆ ಅದನ್ನು ಜ್ಞಾಪಿಸೋದಕ್ಕೆ ಟ್ರೈ ಮಾಡ್ತಾರೆ ಸುತ್ತಮುತ್ತ ಇರೋ ಜನ. ಸೊ ಹಾಗಾಗಿ ಅದು ಅಕ್ಸೆಪ್ಟ್ ಮಾಡ್ಕೊಂಬಿಡ್ಬೇಕು, ನಾವು ಏನೂ ಮಾಡೋದಕ್ಕಾಗಲ್ಲ. ಸೊ ಅದು ಏನಿದೆ ಫ್ಯಾಕ್ಟ್ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಂದಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇರೋದ್ರಲ್ಲಿ ಆದಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡೋಣ. ಜೊತೆಗೆ ನಮ್ಮನ್ನು ನಂಬಿಕೊಂಡು ನಮ್ಮ ಮಕ್ಕಳಿರ್ತಾರೆ, ನಮ್ಮ ಗಂಡ ಇರ್ತಾರೆ, ನಮ್ಮ ಅಪ್ಪ ಅಮ್ಮ ಇರ್ತಾರೆ, ನಮ್ಮ ತಂಗಿ ತಮ್ಮ ಅಕ್ಕ ಎಲ್ಲ ಇರ್ತಾರೆ. ಸೊ ಅವರಿಗೋಸ್ಕರ ಬದುಕೋಣ. ನಾವೇನೂ ಮಾಡೋದಕ್ಕಾಗಲ್ಲ ಅಂದಾಗ ನಮ್ದು ಇನ್ನೇನು ನಮ್ಮ ಲೈಫ್ ಚೇಂಜೇ ಆಗಲ್ಲ ಅಂತ ನಿಮಗೇನಾದರೂ ಅನಿಸಿದರೆ ಬೇರೆಯವ್ರನ್ನ ಖುಷಿ ಪಡಿಸೋದ್ರ ಮೂಲಕ ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ. ನೀವು ಖುಷಿಯಾಗಿರ್ತೀರ ಡೆಫಿನೆಟ್ಟಾಗಿ. ಯಾವುದು ನಿಮಗೆ ತುಂಬ ತೊಂದರೆ ಕೊಡುತ್ತೆ ಅಂತ ಅನಿಸುತ್ತೋ ಅದನ್ನು ಆದಷ್ಟು ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡಿ ಅಥವಾ ಅದನ್ನೇ ಜಾಸ್ತಿ ಪ್ರೀತಿಸೋದಕ್ಕೆ ಟ್ರೈ ಮಾಡಿ. ಡೆಫಿನೆಟ್ಟಾಗಿ ನಿಮಗೆ ಅದು ಸಮಸ್ಯೆ ಅಂತಲೇ ಅನಿಸೋದಿಲ್ಲ. ಸೊ ಹಾಗಾಗಿ ಇದನ್ನು ಹೇಳಬೇಕಿತ್ತು ನಿಮಗೆ. ನಾನು
ನಿಮಗೆಲ್ಲ ಸಜೆಷನ್ ಕೊಡೋಷ್ಟು ನಾನು ದೊಡ್ಡವಳಲ್ಲ. ಬಟ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ನಾನು ಸುತ್ತಮುತ್ತ ನೋಡಿರೋದ್ರ ಪ್ರಕಾರ ಒಂದಷ್ಟು ಮಾತು ಹೇಳಬೇಕು ಅಂತ ಅನ್ನಿಸ್ತು. ಕೆಲವೊಂದಷ್ಟು ಸಬ್ಸ್ಕ್ರೈಬರ್ಸ್ ನನಗೆ ಕಳಿಸಿದ್ದ ಕಮೆಂಟ್ ಮೇಲೆ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಲೈಫ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ, ನನಗೆ ಬದುಕೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಸೊ ಈ ಥರ ದಯವಿಟ್ಟು ಹೇಳಬೇಡಿ. ಜೀವನ ಅನ್ನೋದು ತುಂಬ ಇಂಪಾರ್ಟೆಂಟ್, ಎಷ್ಟೋ ಜನಕ್ಕೆ ಸಿಗಲ್ಲ. ತುಂಬ ಜನ ಬದುಕೋ ಚಾನ್ಸಸ್ಸೇ ಇರೋದಿಲ್ಲ ಅವ್ರಿಗೆ. ಮನೇಲಿ ಎಲ್ಲ ಇರುತ್ತೆ, ಆದರೆ ಅವ್ರಿಗೆ ಆಯಸ್ಸೇ ಕಡಿಮೆ ಇರುತ್ತೆ. ತುಂಬ ಎಕ್ಸಾಂಪಲ್ ನೋಡಿರ್ತೀರ ನೀವು. ಅಂಥದ್ರಲ್ಲಿ ನಮಗಿರುವಂಥ ಆಯಸ್ಸು ನಿಮಗೆ ಈ ಭೂಮಿ ಮೇಲೆ ಇನ್ನಿಲ್ಲ, ನಿಮ್ಮ ಅವಶ್ಯಕತೆ ಇಲ್ಲ ಅಂದಾಗ 2 ಸೆಕೆಂಡು ನಿಮಗೆ ದೇವ್ರು ಬಿಡಲ್ಲ, ಡೆಫಿನೆಟ್ ಆಗಿ ಪಟ್ಟ ಅಂತ ಕರ್ಕೊಂಡ್ಬಿಡ್ತಾನೆ. ತುಂಬ ಎಕ್ಸಾಂಪಲ್ಸ್ ಇದೆ ಅದಕ್ಕೆ. ಸೊ ನಾವಿನ್ನ ಇದ್ದೀವಿ, ಎಷ್ಟೇ ಕಷ್ಟ ಆದರೂ ನಾವಿನ್ನ ಇದ್ದೀವಿ ಅಂದರೆ ನಮ್ಮ ಅವಶ್ಯಕತೆ ಇಲ್ಲಿ ಯಾರಿಗೋ ಇದೆ ಅಂತ. ಸೊ ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನನ ಪ್ರೀತಿಸಿ. ಯಾವುದೇ ಕಾರಣಕ್ಕೂ ಆ ಥರ ನನಗೆ ಬದುಕಕ್ಕೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿದೆ, ಹಾಗೆಲ್ಲ ದಯವಿಟ್ಟು ಮಾತಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಯಾವ ಮೂಲೆಯಲ್ಲೂ ಆ ಥರ ಒಂದು ಸಣ್ಣ ಯೋಚನೆಯೂ ಬರಬಾರ್ದು. ಸೊ ಆ ಥರ ನಿಮ್ಮ ಮೈಂಡನ್ನು ಆದಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳಿ. ಎಂಪ್ಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಕರೀತಾರೆ. ನೀವು ಖಾಲಿ ಕೂತಷ್ಟು, ಯೋಚನೆ ಮಾಡಿದಷ್ಟು ಕೆಟ್ಟ ಯೋಚನೆಗಳೇ ಬರ್ತವೆ. ಹಾಗಾಗಿ ನಿಮ್ಮ ತಲೆ, ನಿಮ್ಮ ಮನಸ್ಸು ಎಲ್ಲಾನು ಬ್ಯುಸಿಯಾಗಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ, ಡೆಫಿನೆಟ್ ಆಗಿ ನಿಮ್ಮ ಲೈಫ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮೇನ್ ಇಂಟೆನ್ಷನ್ ಇಷ್ಟೇ, ದಯವಿಟ್ಟು ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಲೈಫನ್ನು ಪ್ರೀತಿಸಿ. ನೀವು ಹೇಗಿದ್ದೀರಾ ಹಾಗೆ ಮೊದಲು ನೀವು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನು ಹಾಗೆ ಅಕ್ಸೆಪ್ಟ್ ಮಾಡ್ಕೋತಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಶಾಕ್ ಆಗಬೇಕು ನೀವು ಬದುಕ್ತಾ ಇರೋ ರೀತಿ ನೋಡಿದ್ರೆ. ಸೊ ಆ ಥರ ಬದುಕಿ. ಯಾವೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದೊಂದು ಲೂಪ್ ಹೋಲ್ಸ್ ಇರುತ್ತೆ. ಕೆಲವ್ರದ್ದು ಕಾಣುತ್ತೆ, ಕೆಲವ್ರದ್ದು ಕಾಣೋದಿಲ್ಲ. ಸೊ ಕಾಣ್ತಾ ಇದೆ ನಿಮ್ಮದು ಲೂಪ್ ಹೋಲ್ ಅಂದರೆ ನಿಮ್ದು ಅದೊಂದೇ ಲೂಪ್ ಹೋಲ್ ಅಂತ, ಕಾಣಲಿಲ್ಲ ಅಂದರೆ 1000 ಲೂಪ್ ಹೋಲ್ಸ್ ಇರುತ್ತೆ ಅಂತ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆದಷ್ಟು ಲೈಫನ್ನು ಖುಷಿಯಾಗಿ ಕಳೀರಿ. ಎಷ್ಟು ದಿನ ಇರ್ತೀವೋ ನಮಗಂತೂ ಗೊತ್ತಿಲ್ಲ. ಇದ್ದಷ್ಟು ದಿನ ನಾವು ಹೋದ್ಮೇಲೂ ಒಂದು 4 ಜನ ಅವಳಿದ್ಲು ಹಿಂಗಿದ್ಲು ಅಂತ ನೆನೆಸ್ಕೋಬೇಕು. ಆ ಥರ ಬದುಕಿ ತೋರಿಸೋಣ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಜಾಸ್ತಿ ಮಾತಾಡಿದೆ ಅಂತ ಅನಿಸಿದ್ರೆ ಐ ಆಮ್ ಸಾರಿ, ಬಟ್ ನಾನು ಇದನ್ನು ಹೇಳಲೇಬೇಕಿತ್ತು. ಯಾರ್ಯಾರು ನನ್ನ ವಿಡಿಯೋದಿಂದ ಇನ್ಸ್ಪೈರ್ ಆಗಿದ್ದೀರಾ, ನಿಮ್ಮ ಲೈಫಲ್ಲಿ ತುಂಬ ಬೇಜಾರಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಆ ಬೇಜಾರನ್ನ ಪಕ್ಕಕ್ಕಿಟ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ